ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ನಳಕೂಬರ ಮತ್ತು ಮಣಿಗ್ರೀವರ ಶಾಪ ವಿಮೋಚನವು ಎಂಬ 10ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಪರೀಕ್ಷಿತ್ ರಾಜನು, ಓ ಮಹರ್ಷಿ, ಆ ಯಕ್ಷರಿಬ್ಬರು ನಾರದನಲ್ಲಿ ಯಾವ ಅಪರಾಧವನ್ನು ಮಾಡಿದರು? ಅವರ ಶಾಪ ಕಾರಣವೇನು? ಅದನ್ನು ವಿವರವಾಗಿ ತಿಳಿಸಬೇಕು ಎಂದನು. ಅದಕ್ಕ ಶುಕಮುನಿಯು, ರಾಜೇಂದ್ರ, ಅವರಿಬ್ಬರು ಕುಬೇರನ ಮಕ್ಕಳು. ಅವರಿಬ್ಬರಿಗೂ ನಳಕೂಬರ, ಮಣಿಗ್ರೀವರೆಂದು ಹೆಸರು. ಅವರಿಬ್ಬರು ರುದ್ರನಿಗೆ ಅನುಚರರಾಗಿ ಅವನ ಸೇವೆಯನ್ನು ಮಾಡಿ ಅದರಿಂದ ರುದ್ರಾನುಗ್ರಹಕ್ಕೆ ಪಾತ್ರರಾಗಿದ್ದರು. ಈ ಹೆಮ್ಮೆಯಿಂದ ಅವರು ಬಹಳ ಮದಾಂಧರಾಗಿದ್ದರು. ಒಮ್ಮೆ ಅವರಿಬ್ಬರು ಕೈಲಾಸ ಪರ್ವತದಲ್ಲಿರುವ ಮಂದಾಕಿನಿ ನದಿಯ ತೀರಕ್ಕೆ ಬಂದು ಅಲ್ಲಿ ಪುಷ್ಪ ಸಮೃದ್ಧವಾದ ಒಂದಾನೊಂದು ಉಪವನವನ್ನು ಪ್ರವೇಶಿಸಿ ಅಲ್ಲಿ ಸಂತೋಷದಿಂದ ಮದ್ಯಪಾನವನ್ನು ಮಾಡಿ ಮದದಿಂದ ಮೈಮರೆತು ತಿರುಗುತ್ತಿದ್ದರು. ಸ್ತ್ರೀಯರೊಡನೆ ಸೇರಿ ಅವರ ಗಾನ ನರ್ತನಗಳನ್ನು ಕೇಳಿ ಆನಂದಿಸುತ್ತಿದ್ದರು. ಹಾಗೆಯೇ ತಮ್ಮ ತಮ್ಮ ಯುವತಿಯರೊಡನೆ ತಾವರೆ ಹೂಗಳಿಂದ ತುಂಬಿದ ಮಡುವಿನಲ್ಲಿಳಿದು ಹೆಣ್ಣಾನೆಗಳೊಡಗೂಡಿ ವಿಹರಿಸುವ ಮದದಾನೆಗಳಂತೆ ಯಥೇಚ್ಛವಾಗಿ ಜಲಕ್ರೀಡೆಯನ್ನು ಆಡುತ್ತಿದ್ದರು. ಈ ಸಮಯಕ್ಕೆ ಸರಿಯಾಗಿ ದೇವಋಷಿಯಾದ ನಾರದನು ಮಾರ್ಗವಶದಿಂದ ಆ ನದಿ ತೀರಕ್ಕೆ ಬಂದು ಆ ಯಕ್ಷರಿಬ್ಬರು ಮದದಿಂದ ಮೈಮರೆತಿರುವುದನ್ನು ಕಂಡನು. ಆಗ ಆ ಯಕ್ಷ ಸ್ತ್ರೀಯರೆಲ್ಲರೂ ಮೈಮೇಲೆ ಬಟ್ಟೆಯಿಲ್ಲದೆ ದಿಗಂಬರರಾಗಿದ್ದುದರಿಂದ ಈ ಋಷಿಯನ್ನು ಕಂಡೊಡನೆ ನಾಚಿಕೆಯಿಂದ ತಟ್ಟನೆ ಮೇಲೆ ಬಂದು ತಮ್ಮ ತಮ್ಮ ವಸ್ತ್ರಗಳನ್ನು ಸುತ್ತಿಕೊಂಡರು. ಆ ಯಕ್ಷರಿಬ್ಬರು ಮಾತ್ರ ಮದಾಂಧರಾಗಿ ನಾರದನನ್ನು ಕಂಡಾಗಲೂ ಲಕ್ಷ್ಯವಿಲ್ಲದೆ ದಿಗಂಬರರಾಗಿಯೇ ಎದ್ದು ಬಿಟ್ಟರು. ಹೀಗೆ ಆ ನಳಕೂಬರ ಮಣಿಗ್ರೀವರಿಬ್ಬರು ಐಶ್ವರ್ಯ ಮದದಿಂದಲೂ ಮದ್ಯ ಮದದಿಂದಲೂ ಮೈ ತಿಳಿಯದೆ ತನ್ನನ್ನು ಲಕ್ಷ್ಯ ಮಾಡದಿರುವುದನ್ನು ನೋಡಿ ನಾರದನಿಗೆ ಕೋಪ ಉಂಟಾಯಿತು. ಆಗ ನಾರದನಿಗೆ ಇನ್ನು ಮೇಲಾದರೂ ಇವರಿಗೆ ಒಳ್ಳೆಯ ನಡತೆಯನ್ನು ಕಲಿಸಬೇಕೆಂಬ ಅನುಗ್ರಹ ಬುದ್ಧಿಯು ಹುಟ್ಟಿತು. ಆಗ ನಾರದನು ತನ್ನಲ್ಲಿ ತಾನು, ಆಹಾ, ಲೋಕದಲ್ಲಿ ಮನುಷ್ಯನಿಗೆ ಇಷ್ಟು ವಸ್ತುಗಳು ಲಭಿಸಿದಾಗ ಮನಸ್ಸಿನಲ್ಲಿ ಹೆಮ್ಮೆಯುಂಟಾಗುವುದು ಸಹಜವು. ಆದರೆ ಕುಲ, ರೂಪ, ವಯಸ್ಸು, ವಿದ್ಯೆ ಇವುಗಳಿಂದ ಉಂಟಾಗತಕ್ಕ ಮದವು ಐಶ್ವರ್ಯ ಮದದಂತೆ ಬುದ್ಧಿಯನ್ನು ಕೆಡಿಸಲಾರದು. ಐಶ್ವರ್ಯ ಮದವು ರಜೋಗುಣವನ್ನು ಹೆಚ್ಚಿಸಿ ಅದರಿಂದ ಕಾಮಕ್ರೋಧಾದಿಗಳನ್ನು ಉಂಟು ಮಾಡುವುದು. ಈ ಐಶ್ವರ್ಯ ಮದವು ಜೂಜು, ಮದ್ಯಪಾನ, ಸ್ತ್ರೀ ಸಂಗಮ ಮುಂತಾದ ವ್ಯಸನಗಳೆಲ್ಲವನ್ನೂ ಹೆಚ್ಚಿಸುವುದು. ಐಶ್ವರ್ಯ ಮದವಿದ್ದವರಿಗೆ ತಮ್ಮ ದೇಹಕ್ಕೆ ಜರಾಮರಣಗಳೇ ಇಲ್ಲವೆಂಬ ಬುದ್ಧಿಯು ಹುಟ್ಟುವುದು. ಈ ಐಶ್ವರ್ಯ ಮದವಿದ್ದವರು ಇಂದ್ರಿಯಗಳನ್ನು ಜಯಿಸಲಾರದೆ ಇತರ ಭೂತಗಳನ್ನು ಹಿಂಸಿಸುವರು. ಶರೀರವೆಂಬುದು ಒಳಗಿನ ಪ್ರಾಣವಿರುವವರೆಗೆ ದೇವ ಮನುಷ್ಯಾದಿ ಭೇದಗಳಿಂದ ಕರೆಯಲ್ಪಡುತ್ತಿದ್ದರು. ಆ ಜೀವಿತ ಕಾಲವು ಕಳೆದ ಮೇಲೆ ಕ್ರಿಮಿ ಎನಿಸಿಕೊಳ್ಳುವುದು, ದಹಿಸಿದಾಗ ಬೂದಿ ಎನಿಸಿಕೊಳ್ಳುವುದು, ನಾಯಿ ನರಿಗಳಿಗೆ ಆಹಾರವಾಗಿ ಮಲರೂಪವಾಗುವುದು. ಇಂತಹ ತುಚ್ಛ ದೇಹವನ್ನು ಪೋಷಿಸುವುದಕ್ಕಾಗಿ ಇತರ ಭೂತಗಳಿಗೆ ದ್ರೋಹವನ್ನು ಮಾಡುವುದರಿಂದ ನರಕವಲ್ಲದೆ ಬೇರೆಯಲ್ಲ. ಹೀಗೆ ನರಕ ಕಾರಣವಾದ ಪ್ರಾಣಿ ಹಿಂಸೆಯನ್ನು ಮಾಡತಕ್ಕವರಿಗೆ ಯಾವ ವಿಧದಲ್ಲಿಯೂ ಶ್ರೇಯಸ್ಸಿಲ್ಲ. ದೇಹಾಭಿಮಾನವುಳ್ಳವರು ತಮ್ಮ ದೇಹ ಪೋಷಣೆಗಾಗಿ ಮಾಡತಕ್ಕ ಕಾರ್ಯಗಳೆಲ್ಲವೂ ಅವರಿಗೆ ಕೇಡನ್ನೇ ತಂದಿಡುವವು. ಕೊನೆಗೆ ಈ ದೇಹವು ಹೇಗಾದರೂ ಹೋಗಲಿ, ಜೀವದಶೆಯಲ್ಲಿ ಅದು ನಮ್ಮ ಸ್ವಾಧೀನವಾಗಿರುವಾಗಲಾದರೂ ಅದನ್ನು ಸುಖವಾಗಿ ಪೋಷಿಸಬೇಡವೇ? ಎಂದರೆ ಈ ದೇಹವೆಂಬುದು ಜೀವಿಸಿದ್ದಾಗಲೂ ನಮ್ಮದಲ್ಲ, ಸತ್ತ ಮೇಲೆಯೂ ನಮ್ಮದಲ್ಲ. ಸತ್ತವನ ದೇಹವು ಬೆಂಕಿಯಲ್ಲಿಯೂ ನಾಯಿ ನರಿಗಳ ಬಾಯಲ್ಲಿಯೂ ಬೀಳುವಂತೆ ಬದುಕಿರುವಾಗಲೂ ದೇಹವು ತನಗಧೀನವಾದುದಲ್ಲ. ಇದನ್ನು ಇಂಥವರ ಸ್ವತ್ತೆಂದು ಹೇಳುವುದಕ್ಕೆ ಸಾಧ್ಯವಿಲ್ಲ. ಅನ್ನವನ್ನು ಕೊಟ್ಟು ಪೋಷಿಸತಕ್ಕವನು, ಗರ್ಭಾಧಾನ ಮಾಡಿದ ತಂದೆ, ತನ್ನನ್ನು ಹಡೆದ ತಾಯಿ, ತಾಯಿಯನ್ನು ಪಡೆದ ತಂದೆ, ಜೀತಕ್ಕಾಗಿ ಕೊಂಡುಕೊಳ್ಳುವವನು, ಬಲಾತ್ಕಾರದಿಂದ ಹಿಡಿದು ತನ್ನ ವಶದಲ್ಲಿ ಇರಿಸಿಕೊಳ್ಳುವವನು, ಇಷ್ಟು ಮಂದಿಯಲ್ಲಿ ಯಾರನ್ನು ಆ ದೇಹಕ್ಕೆ ಬಾಧ್ಯರೆಂದು ಹೇಳಬಹುದು? ಸತ್ತ ಮೇಲೆ ಹೇಗೋ ಹಾಗೆಯೇ ಬದುಕಿದ್ದಾಗಲೂ ಒಬ್ಬರ ಸ್ವತ್ತೆಂಬ ನಿಯಮವಿಲ್ಲದೆ ಪ್ರಕೃತಿಯಿಂದ ಹುಟ್ಟಿ ಪ್ರಕೃತಿಯಲ್ಲಿಯೇ ಲಯ ಹೊಂದತಕ್ಕ ಈ ದೇಹವನ್ನು
ತನ್ನದೆಂದು ಭಾವಿಸುವುದು ಕೇವಲ ಮೂಢ್ಯವಲ್ಲವೇ? ದೇಹಾತ್ಮ ತತ್ವವನ್ನು ತಿಳಿದವರು ಆ ದೇಹವನ್ನು ಪೋಷಿಸುವುದಕ್ಕಾಗಿ ಎಂದಿಗೂ ಇತರ ಪ್ರಾಣಿಗಳನ್ನು ಕೊಲ್ಲಲಾರರು. ಮುಖ್ಯವಾಗಿ ಐಶ್ವರ್ಯ ಮದದಿಂದ ಉಂಟಾದ ಅಂಧತ್ವವನ್ನು ನೀಗಿಸುವುದಕ್ಕೆ ದಾರಿದ್ರ್ಯವೆಂಬುದೇ ಉತ್ತಮಾಂಜನವು. ಏಕೆಂದರೆ ದಾರಿದ್ರ್ಯ ದಶೆಯಲ್ಲಿ ಇರುವವನು ಮಾತ್ರವೇ ಇತರ ಭೂತಗಳನ್ನು ತನ್ನಂತೆ ನೋಡುವನು. ಕಾಲಿಗೆ ಮುಳ್ಳು ಚುಚ್ಚಿಕೊಂಡಾಗಲೇ ಮನುಷ್ಯನಿಗೆ ಅದರ ನೋವು ಚೆನ್ನಾಗಿ ತಿಳಿದು ಇತರರಿಗೂ ಈ ಸ್ಥಿತಿಯಲ್ಲಿ ತನ್ನಂತೆಯೇ ನೋವಾಗಬಹುದೆಂಬ ಬುದ್ಧಿಯು ಹುಟ್ಟುವುದು. ಮತ್ತೊಬ್ಬರಿಗೆ ಈ ವಿಧವಾದ ನೋವುಂಟಾಗಬಾರದೆಂಬ ಕನಿಕರವು ಅವನ ಮನಸ್ಸಿನಲ್ಲಿ ಜನಿಸುವುದು. ಇಂತಹ ಅಪಾಯಗಳಿಗೆ ಗುರಿಯಾಗದೆ ಸುಖವಾಗಿ ಇರತಕ್ಕವನು ಇತರರ ಕಷ್ಟ ಸುಖಗಳನ್ನು ಯೋಚಿಸಲಾರನು. ಇದರಂತೆಯೇ ದಾರಿದ್ರ್ಯದಿಂದ ಕಷ್ಟಪಡತಕ್ಕವನು ಕುಲ ಮದಾದಿಗಳಿಲ್ಲದೆ ಮೈಬಗ್ಗಿ ಕಷ್ಟಪಡುವನು. ಇತರರ ಸುಖ ದುಃಖಗಳನ್ನು ಯೋಚಿಸುವನು, ಇತರ ಪ್ರಾಣಿಗಳನ್ನು ನೋಯಿಸಲಾರನು. ದರಿದ್ರರಿಗೆ ಅವರು ಅನುಭವಿಸತಕ್ಕ ಕಷ್ಟವೇ ಉತ್ಕೃಷ್ಟವಾದ ತಪಸ್ಸೆಂದು ಹೇಳಬಹುದು. ಕ್ರಮವಾಗಿ ಮುಕ್ತಿಗೂ ಅದೇ ಸಾಧನವಾಗಬಹುದು. ಏಕೆಂದರೆ ದರಿದ್ರನು ಅನ್ನಾರ್ಜನೆಗಾಗಿ ದುಡಿದು ಆಗಾಗ ತಕ್ಕಷ್ಟು ಅನ್ನಾಹಾರಗಳಿಲ್ಲದೆ ಕೊರಗುವುದರಿಂದ ಅವನ ದೇಹದ ಕೊಬ್ಬು, ಇಂದ್ರಿಯಗಳ ಕೊಬ್ಬು ತಾನಾಗಿಯೇ ಮುರಿಯುತ್ತಾ ಬರುವುದು. ಆಗ ಅವನಿಗೆ ಇತರರ ಹಿಂಸೆಯಲ್ಲಿ ಬುದ್ಧಿಯು ಪ್ರವರ್ತಿಸಲಾರದು. ಇಂತಹ ದರಿದ್ರರಲ್ಲಿ ಸಮದರ್ಶಿಗಳಾದ ಸಾಧುಗಳಿಗೆ ಕನಿಕರವು ಹುಟ್ಟಿ ಅವರು ಇವರೊಡನೆ ಸಹವಾಸ ಮಾಡುವರು. ಈ ಸಹವಾಸ ಬಲದಿಂದ ಆ ದರಿದ್ರರಿಗೆ ಮೊದಲಿದ್ದ ವಿಷಯ ತೃಷ್ಣೆ ಮೊದಲಾದ ದುರ್ಗುಣಗಳೆಲ್ಲವೂ ತಗ್ಗುವವು. ಈ ಮೂಲಕವಾಗಿ ಅವನಿಗೆ ಕ್ರಮವಾಗಿ ಪ್ರಕೃತಿ ಸಂಬಂಧ ರೂಪವಾದ ಕಶ್ಮಲವು ಬಿಟ್ಟು ಹೋಗುವುದು. ಆದರೆ ಲೋಕದ ಜನರೆಲ್ಲರೂ ಧನವನ್ನೇ ಆಧರಿಸುವಾಗ ದಾರಿದ್ರ್ಯವನ್ನು ಕೋರಬಹುದೇ? ಎಂದರೆ ಈ ಧನದಲ್ಲಿರುವ ದೋಷವನ್ನು ತಿಳಿದ ವಿವೇಕಿಗಳು ಅದಕ್ಕೆ ಆಸೆ ಪಡಲಾರರು. ಅಂಥವರು ಭಗವಂತನ ಚರಣಾರವಿಂದಗಳನ್ನೇ ಪರಮಪುರುಷಾರ್ಥವೆಂದು ನಂಬಿ ಎಲ್ಲರಲ್ಲಿಯೂ ಸಮದೃಷ್ಟಿಯುಳ್ಳವನಾಗಿರುವರು. ಮದದಿಂದ ಮೈಮರೆಸತಕ್ಕುದಾಗಿಯೂ ಅನರ್ಥ ಹೇತುವಾಗಿಯೂ ಅಲ್ಪ ಬುದ್ಧಿಯುಳ್ಳವರಿಗೆ ಆಸೆ ಹುಟ್ಟಿಸತಕ್ಕದಾಗಿಯೂ ಇರುವ ಆ ಧನವನ್ನು ಅವರು ತೃಣಪ್ರಾಯವಾಗಿ ಎಣಿಸುವರು. ಈ ಐಶ್ವರ್ಯ ಮದವನ್ನು ನೀಗಿಸುವುದೇ ಉತ್ತಮ ಪುರುಷಾರ್ಥಕ್ಕೆ ಸಾಧಕವಾದುದರಿಂದ ಐಶ್ವರ್ಯ ಮದದಿಂದಲೂ ಮದ್ಯ ಮದದಿಂದಲೂ ಕಣ್ಗಾಣದೆ ಇಂದ್ರಿಯ ಚಾಪಲ್ಯವನ್ನು ಅಡಗಿಸಲಾರದೆ ಸ್ತ್ರೀಲೋಲರಾಗಿರುವ ಈ ಯಕ್ಷರಿಬ್ಬರಿಗೂ ಮೊದಲು ಆ ಹೆಮ್ಮೆಯನ್ನು ಮುರಿಯಬೇಕು. ಇವರಿಬ್ಬರೂ ಲೋಕಪಾಲಕನಾದ ಕುಬೇರನ ಮಕ್ಕಳಾಗಿದ್ದರು. ಧನಮದಾಂಧರಾಗಿ ತಮ್ಮ ಮೈಮೇಲೆ ಬಟ್ಟೆಯಿಲ್ಲದುದನ್ನು ತಿಳಿಯದಿರುವುದರಿಂದ ಇವರಿಗೆ ನಿರಾವರಣವಾಗಿ ಕಾಡಿನಲ್ಲಿ ಬೆಳೆದಿರುವ ವೃಕ್ಷಗಳಂತೆ ಸ್ಥಾವರ ಜನ್ಮವೇ ಉಚಿತವಾದುದು. ಕೆಲವು ಕಾಲದವರೆಗೆ ಆ ಸ್ಥಿತಿಯಲ್ಲಿದ್ದರೆ ಈಗಿನಂತೆ ಮದಾಂಧರಾಗಿರಲಾರರು ಎಂದು ತನ್ನಲ್ಲಿ ತಾನು ನಿಶ್ಚಯಿಸಿ ಅವರನ್ನು ಕುರಿತು, ಎಲೈ ಮದಾಂಧರೆ, ನೀವು ವೃಕ್ಷರೂಪದಿಂದ ಸ್ಥಾವರ ಜನ್ಮವನ್ನು ಹೊಂದಿರಿ. ಆಗಲೂ ನಿಮಗೆ ಭಗವದನುಗ್ರಹದಿಂದ ನಿಮ್ಮ ಪೂರ್ವಜನ್ಮ ಸ್ಮರಣ ಉಂಟಾಗುವಂತೆಯೂ ಆ ಜನ್ಮದಲ್ಲಿ 100 ದಿವ್ಯ ವರ್ಷಗಳನ್ನು ಕಳೆದ ಮೇಲೆ ನಿಮಗೆ ವಸುದೇವ ಪುತ್ರನಾದ ಭಗವಂತನ ಪಾದ ಸಂಬಂಧದಿಂದ ಈ ಶಾಪವು ಬಿಟ್ಟು ಹೋಗಿ ಮೊದಲಿನಂತೆ ದೇವತ್ವ ಉಂಟಾಗುವಂತೆಯೂ ಅನುಗ್ರಹಿಸುವೆನು ಎಂದು ಹೇಳಿ ನಾರದನು ನಾರಾಯಣಾಶ್ರಮವನ್ನು ಕುರಿತು ಹೊರಟು ಹೋದನು. ಆ ನಳಕೂಬರ ಮಣಿಗ್ರೀವರಿಬ್ಬರು ನಾರದಾಜ್ಞೆಯಂತೆ ವೃಕ್ಷ ಜನ್ಮವನ್ನು ಹೊಂದಿ ನಂದಗೋಕುಲದಲ್ಲಿ 2 ಅರ್ಜುನ ವೃಕ್ಷಗಳಾಗಿ ಬೆಳೆದಿದ್ದರು. ಭಕ್ತವತ್ಸಲನಾದ ಭಗವಂತನು ತನ್ನ ಭಕ್ತೋತ್ತಮನಾದ ನಾರದನ ಮಾತನ್ನು ಸತ್ಯ ಮಾಡಬೇಕೆಂದು ಉದ್ದೇಶಿಸಿ ಯಶೋದೆಯು ತನ್ನನ್ನು ಬಿಗಿದು ಕಟ್ಟಿದ್ದ ಒರಳು ಕಲ್ಲನ್ನು ತನ್ನೊಡನೆ ಎಳೆದುಕೊಂಡು ಮೆಲ್ಲ ಮೆಲ್ಲಗೆ ಆ ವೃಕ್ಷಗಳು ಬೆಳೆದಿದ್ದ ಸ್ಥಳಕ್ಕೆ ಬಂದು ನಿಂತು, ನಾರದನು ನನಗೆ ಪರಮಪ್ರಿಯನಾದುದರಿಂದ ಅವನು ಹೇಳಿದ್ದಂತೆ ಈ ಕುಬೇರ ಪುತ್ರರಿಗೆ ಈಗ ಶಾಪ ವಿಮೋಚನೆ ಮಾಡುವೆನು ಎಂದು ಮನಸ್ಸಿನಲ್ಲಿ ಸಂಕಲ್ಪಿಸಿಕೊಂಡು ಅವಳಿ ಮರಗಳಂತೆ ಜೊತೆಯಾಗಿ ಬೆಳೆದಿದ್ದ ಆ ಮತ್ತಿಯ ಮರಗಳ ನಡುವೆ ತನ್ನ ಸಣ್ಣ ದೇಹವು ಮಾತ್ರ ಹಿಡಿಸುವ ಹಾಗಿದ್ದ ರಂಧ್ರಮಾರ್ಗದಿಂದ ನುಸಿದು ಮುಂದೆ ಹೋದನು. ಇವನ ನಡುವಿಗೆ ಬಿಗಿಯಲ್ಪಟ್ಟಿದ್ದ ಒರಳು ಕಲ್ಲಾದರೂ ಆ 2 ಮರಗಳ ನಡುವೆ ಹೋಗುವುದಕ್ಕೆ ಅವಕಾಶವಿಲ್ಲದೆ ಅಟ್ಟಲಾಗಿ ತಡೆದುಕೊಂಡಿತು. ಆಗ ಕೃಷ್ಣನು ತನ್ನ ನಡುವಿಗೆ ಕಟ್ಟಿದ್ದ ಹಗ್ಗವನ್ನು ಬಲವಾಗಿ ಎಳೆದೊಡನೆ
ಆ ಮರಗಳೆರಡು ಮೂಲ ಸಹಿತವಾಗಿ ಕದಲಿ ಮಹಾಧ್ವನಿಯೊಡನೆ ಮುರಿದು ಕೆಳಗೆ ಬಿದ್ದವು. ಆ ಮರಗಳ ಎಲೆ ಚಿಗುರು ಕೊಂಬೆ ಮೊದಲಾದ ಅವಯವಗಳೆಲ್ಲವೂ ತುಂಡು ತುಂಡಾಗಿ ಚದುರಿ ಬಿದ್ದವು. ಆ ಮರಗಳೆರಡರಿಂದಲೂ ಇಬ್ಬರು ಸಿದ್ಧ ಪುರುಷರು ಅಗ್ನಿಯಂತೆ ತಮ್ಮ ದೇಹಕಾಂತಿಯಿಂದ ಸಮಸ್ತ ದಿಕ್ಕುಗಳನ್ನು ಬೆಳಗುತ್ತಾ ನಿಜಸ್ವರೂಪದಿಂದ ಹೊರಟು ಬಂದರು. ಶಾಪ ವಿಮುಕ್ತರಾದ ಅವರಿಬ್ಬರು ಸಕಲ ಲೋಕನಾಯಕನಾದ ಕೃಷ್ಣನಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಯುದ್ಧಾಂಜಲಿಗಳಾಗಿ ನಿಂತು ಹೀಗೆಂದು ಸ್ತುತಿಸುವರು. ಓ ಕೃಷ್ಣ, ಕೃಷ್ಣ, ಅಚಿಂತ್ಯ ಪ್ರಭಾವನಾದ ಯೋಗೇಶ್ವರನೇ ನೀನಲ್ಲದೆ ನೀನು ಸಾಮಾನ್ಯ ಗೋಪಾಲಕನಲ್ಲ. ನೀನೇ ಜಗತ್ಕಾರಣನಾದ ಆದಿಪುರುಷನು. ವ್ಯಕ್ತಾವ್ಯಕ್ತವೆನಿಸಿಕೊಂಡ ಸ್ಥೂಲ ಸೂಕ್ಷ್ಮ ಪ್ರಪಂಚವೆಲ್ಲವೂ ಪರಬ್ರಹ್ಮನಾದ ನಿನ್ನ ರೂಪವಲ್ಲದೆ ಬೇರೆ ಎಲ್ಲವೆಂದು ವೇದಾಂತಿಗಳು ನಿರ್ಣಯಿಸಿರುವರು. ನೀನೊಬ್ಬನೇ ಸಮಸ್ತ ಭೂತಗಳ ದೇಹಕ್ಕೂ ಆತ್ಮಕ್ಕೂ ಇಂದ್ರಿಯಗಳಿಗೂ ನಿಯಾಮಕನು. ನೀನೇ ಕಾಲಸ್ವರೂಪಿಯು. ನೀನೇ ಈ ಜಗತ್ತಿಗೆ ಉಪಾದಾನ ಕಾರಣನಾಗಿಯೂ ನಿಮಿತ್ತ ಕಾರಣನಾಗಿಯೂ ಇರತಕ್ಕವನು. ನೀನು ಷಾಡ್ಗುಣ್ಯ ಪರಿಪೂರ್ಣನು, ಎಂದೆಂದಿಗೂ ನಾಶವಿಲ್ಲದವನು, ಸರ್ವೇಶ್ವರನು. ಮಹತ್ತೆಂಬ ತತ್ವವು ನೀನೇ. ಸತ್ವ ರಜಸ್ತಮೋಗುಣಮಯವಾದ ಸೂಕ್ಷ್ಮ ಪ್ರಕೃತಿಯು ನೀನೇ. ನೀನೇ ಪುರುಷ ಶಬ್ದ ವಾಚ್ಯನಾದ ಜೀವನು. ನೀನು ದೇಹದಿಂದ ಜೀವಪರ್ಯಂತವಾದ ಇಂದ್ರಿಯಗಳೊಡಗೂಡಿದ ಶರೀರದ ವ್ಯಾಪಾರಗಳೆಲ್ಲವನ್ನೂ ಒಮ್ಮೆಯೇ ಸಾಕ್ಷಾತ್ಕರಿಸಬಲ್ಲವನು. ಪ್ರಕೃತಿ ಪರಿಣಾಮ ರೂಪಗಳಾದ ಶಬ್ದಾದಿಗಳು, ತಮ್ಮನ್ನು ಗ್ರಹಿಸತಕ್ಕ ಇಂದ್ರಿಯಗಳನ್ನು ತಾವು ಹೇಗೆ ಅಂದರೆ ಪ್ರಕೃತಿ ಪರಿಣಾಮ ರೂಪಗಳಾದ ಶಬ್ದಾದಿಗಳು ತಮ್ಮನ್ನು ಗ್ರಹಿಸತಕ್ಕ ಇಂದ್ರಿಯಗಳನ್ನು ತಾವು ಹೇಗೆ ಗ್ರಹಿಸಲಾರವು, ಹಾಗೆಯೇ ನಿನ್ನಿಂದ ಗ್ರಹಿಸಲ್ಪಡತಕ್ಕ ಇಂದ್ರಿಯಗಳು ನಿನ್ನನ್ನು ಗ್ರಹಿಸಲಾರವು. ಏಕೆಂದರೆ ಆ ಗುಣಗಳಿಗಿಂತಲೂ ಮೊದಲೇ ಅವುಗಳಿಗೆ ಕಾರಣಭೂತನಾಗಿಯೂ ಅವುಗಳಿಗೆ ಪ್ರಕಾಶಕನಾಗಿಯೂ ಇರುವ ನಿನ್ನನ್ನು ಆ ಗುಣ ಕಾರ್ಯಗಳಾದ ಇಂದ್ರಿಯಗಳಿಂದ ಆವರಿಸಲ್ಪಟ್ಟ ಯಾವ ಮನುಷ್ಯನು ತಾನೇ ಕಂಡುಕೊಳ್ಳಬಲ್ಲನು? ಯೋಗ ಶುದ್ಧವಾದ ಮನಸ್ಸಿನಿಂದ ಆ ಇಂದ್ರಿಯಗಳ ಪ್ರಾಬಲ್ಯವನ್ನು ಮುರಿದ ಯೋಗಿಗಳಿಗೆ ಮಾತ್ರವೇ ನೀನು ಗೋಚರಿಸತಕ್ಕವನು. ಓ ಭಗವಂತ, ವಾಸುದೇವ, ಸರ್ವಕಾರಣ, ಜೀವಾತ್ಮರಿಗೆ ದುರವಗಾಹವಾದ ಮಹಾಮಹಿಮೆಯುಳ್ಳವನಾಗಿಯೂ ಸ್ವರೂಪದಿಂದಲೂ ಗುಣಗಳಿಂದಲೂ ಬೃಹತ್ತೆನಿಸಿ ಬ್ರಹ್ಮಶಬ್ದ ವಾಚ್ಯನಾಗಿಯೂ ಸ್ವಯಂ ಪ್ರಕಾಶನಾಗಿಯೂ ಇರುವ ನಿನಗೆ ನಮಸ್ಕಾರವು. ಕರ್ಮ ಮೂಲಕವಾದ ಶರೀರವಿಲ್ಲದ ನೀನು ಮತ್ಸ್ಯಾದಿ ಪ್ರಾಕೃತ ಶರೀರಗಳಲ್ಲಿ ಸೇರಿ ಬೇರೆ ಬೇರೆ ರೂಪದಿಂದ ಅವತರಿಸಿದರು. ಇತರ ಪ್ರಾಕೃತ ಶರೀರಗಳಿಗೆ ಅಸಂಭಾವ್ಯಗಳಾದ ಎಣೆಯಿಲ್ಲದ ಪ್ರಭಾವಗಳಿಂದ ನಿನ್ನ ಪರತ್ವವನ್ನು ಆಗಾಗ ಸ್ಪಷ್ಟಪಡಿಸುವೆ. ಓ ದೇವ, ಅಂತಹ ಮಹಾಮಹಿಮನಾದ ನೀನು ಲೋಕದ ಕ್ಷೇಮಕ್ಕೂ ಅಭ್ಯುದಯಕ್ಕೂ ಈಗ ನಿನ್ನ ಅಂಶಭೂತನಾದ ಬಲರಾಮನೊಡನೆ ಈ ರೂಪದಿಂದ ಅವತರಿಸಿರುವೆ. ಓ ಪರಮ ಮಂಗಳಮೂರ್ತಿ, ನಿನಗೆ ನಮಸ್ಕಾರವು. ಓ ವಿಶ್ವಮಂಗಳ, ನಿನಗೆ ನಮಸ್ಕಾರವು. ವಸುದೇವ ಪುತ್ರನಾಗಿಯೂ ಶಾಂತನಾಗಿಯೂ ಯದುಪತಿಯಾಗಿಯೂ ಅವತರಿಸಿರುವ ನಿನಗೆ ನಮಸ್ಕಾರವು. ಓ ನಿರತಿಶಯಾನಂದ ಪೂರ್ಣ, ನಮ್ಮಿಬ್ಬರನ್ನು ನಿನ್ನ ದಾಸಾನುದಾಸರನ್ನಾಗಿ ಪ್ರತಿಗ್ರಹಿಸಬೇಕು. ನಿನ್ನ ಪಾದ ಭಕ್ತನಾದ ನಾರದ ಮಹರ್ಷಿಯ ಅನುಗ್ರಹದಿಂದಲೇ ಈಗ ನಮಗೆ ನಿನ್ನನ್ನು ನೋಡುವ ಭಾಗ್ಯವು ಲಭಿಸಿತು. ಓ ದೇವ, ನಮ್ಮ ವಾಕ್ಕು ನಿನ್ನ ಗುಣಕೀರ್ತನದಲ್ಲಿಯೂ, ನಮ್ಮ ಕಿವಿಗಳು ನಿನ್ನ ಕಥಾಶ್ರವಣದಲ್ಲಿಯೂ, ನಮ್ಮ ಕೈಗಳು ನಿನ್ನ ಪಾದ ಸೇವೆಯಲ್ಲಿಯೂ, ನಮ್ಮ ಮನಸ್ಸು ನಿನ್ನ ಪಾದ ಸ್ಮರಣದಲ್ಲಿಯೂ, ನಮ್ಮ ಶಿರಸ್ಸು ನಿನ್ನ ಪಾದಾಭಿನಂದನದಲ್ಲಿಯೂ, ನಮ್ಮ ಕಣ್ಣುಗಳು ನಿನ್ನ ಅಂಶಭೂತರಾದ ಸಜ್ಜನರ ದರ್ಶನದಲ್ಲಿಯೂ ನಿತ್ಯಾಸಕ್ತವಾಗಿರುವಂತೆ ಅನುಗ್ರಹಿಸಬೇಕು ಎಂದರು. ಓ ಪರೀಕ್ಷಿತ್ ರಾಜ, ಹೀಗೆ ಆ ಯಕ್ಷರಿಬ್ಬರು ಸ್ತುತಿಸುತ್ತಿರುವುದನ್ನು ಕೇಳಿ ಕೃಷ್ಣನು ತಾನು ಆ ಒರಳು ಕಲ್ಲಿಗೆ ಕಟ್ಟಲ್ಪಟ್ಟಿದ್ದ ಹಾಗೆಯೇ ಅವರನ್ನು ಕುರಿತು ಮಂದಹಾಸಪೂರ್ವಕವಾಗಿ ಹೀಗೆಂದು ಹೇಳುವನು. ಓ ಯಕ್ಷರೇ, ಹಿಂದೆ ನೀವು ಐಶ್ವರ್ಯದಿಂದ ಮದಾಂಧರಾಗಿದ್ದಾಗ ಕರುಣಾಳುವಾದ ನಾರದ ಮಹರ್ಷಿಯು ನಿಮ್ಮನ್ನು ಅನುಗ್ರಹಿಸುವುದಕ್ಕಾಗಿಯೇ ಈ ಶಾಪವನ್ನು ಕೊಟ್ಟನು. ಇದನ್ನು ನಾನು ಮೊದಲೇ ಬಲ್ಲೆನು. ನನ್ನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಸಮಸ್ತ ಭೂತಗಳಲ್ಲಿಯೂ ಸಮಬುದ್ಧಿಯುಳ್ಳ ಸಾಧುಗಳಿಗೆ ಸೂರ್ಯೋದಯವಾದೊಡನೆ ಅಂಧಕಾರವು ಹೇಗೋ ಹಾಗೆ ನನ್ನ ದರ್ಶನವು ಲಭಿಸಿದ ಕೂಡಲೇ ಸಂಸಾರ ಬಂಧವು ಬಿಟ್ಟು ಹೋಗುವುದು. ಇನ್ನು ನೀವು ನಿಮ್ಮ ಸ್ಥಾನಕ್ಕೆ ಹೋಗಬಹುದು. ನಿಮಗೆ ಯಾವಾಗಲೂ ನನ್ನ ಸ್ಮರಣೆಯಿರಲಿ.
ನಿಮ್ಮಿಬ್ಬರಿಗೂ ಈಗಾಗಲೇ ಸಂಸಾರೋತ್ತಾರಕವಾದ ಭಕ್ತಿ ಭಾವವು ಹುಟ್ಟಿರುವುದು, ನನ್ನನ್ನು ಮರೆಯದೆ ಮನಸ್ಸಿನಲ್ಲಿಟ್ಟಿರಿ ಎಂದನು. ಹೀಗೆ ಕೃಷ್ಣನು ಹೇಳಿದೊಡನೆ ಅವರಿಬ್ಬರು ಅವನಿಗೆ ಬಾರಿ ಬಾರಿಗೂ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಅವನ ಅನುಮತಿಯನ್ನು ಪಡೆದು ಉತ್ತರ ದಿಶಾಭಿಮುಖವಾಗಿ ಹೊರಟರು. ಇದು 10ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.